ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫುಡ್ ಬ್ಲಾಗ್. ಇವತ್ತು ನಮ್ಮ ವಿಡಿಯೋನ ನೋಡ್ತಿದ್ದೀರಾ, ಒಂದು ಹಳ್ಳಿಯ ಒಂದು ಸಾಂಪ್ರದಾಯಿಕ ಅಡುಗೆನ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿ, ತುಂಬಾ ಚೆನ್ನಾಗಿತ್ತು. ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಮಾಡಿದ್ದೀವಿ. ಕಂಪ್ಲೀಟ್ ವಿಡಿಯೋನ ನಿಮಗೆ ತೋರಿಸ್ತೀವಿ, ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಮಾಡೋದು ಕೂಡ ತುಂಬ ಈಸಿ. ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಒಂದು ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀವಿ, ಹಾಗೆ ಒಂದು ಬಟ್ಲಲ್ಲಿ ಮೊಳಕೆ ಹುಳಿಕಾಳನ್ನ ತೊಗೊಂಡಿದ್ದೀವಿ ಒಂದು ಕಪ್ಪಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀವಿ. ಈಗ ಕಾಳು ಒಗ್ಗರಣೆಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀವಿ. ಕರಿಬೇವು ಸ್ವಲ್ಪ, ಈರುಳ್ಳಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀವಿ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಮೆಣಸನ್ನ ತೊಗೊಂಡಿದ್ದೀವಿ, ಹಾಗೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀವಿ, ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀವಿ, ಹುಣಸೆಹಣ್ಣು ಸ್ವಲ್ಪ, ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಈಗ ಸಾಂಬಾರ್ಗೆ ಮಾಡಲಿಕ್ಕಾಯಿತು. ಮುದ್ದೆ ಮಾಡಲಿಕ್ಕೆ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀವಿ ಒಂದು ಕಪ್ಪಷ್ಟು, ಸ್ವಲ್ಪ ನೀರನ್ನು ತೊಗೊಂಡಿದ್ದೀವಿ, ಹಾಗೆ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀವಿ. ಇದಿಷ್ಟೆಲ್ಲ ಇದ್ದರೆ ಸಾಕು, ಬಸ್ಸಾರು ಮತ್ತು ರಾಗಿ ಮುದ್ದೆ ಆರಾಮಾಗಿ ಮಾಡ್ಕೋಬೋದು. ಹೀಗೆ ಹೇಗೆ ಮಾಡೋದು ನೋಡೋಣ. ಗ್ಯಾಸ್ನ ಆನ್ ಮಾಡ್ಕೊಳ್ಳಿ, ಒಂದು ಪಾತ್ರನ ಇಟ್ಕೊಳ್ಳಿ. ಇದಕ್ಕೆ ಒಂದು ಚಮಚಷ್ಟು ನೀರನ್ನು ಹಾಕೋತಾ ಇದ್ದೀವಿ ನಾವು. ಕಾಳು ಮತ್ತು ಸೊಪ್ಪು ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ಮೊಳಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಿದು ಚೆನ್ನಾಗಿ ಬೇಯಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಒಂದು ಸ್ಪೂನಷ್ಟು. ಕಾಳು ಬೇಗನೆ ಬೇಯುತ್ತೆ. ಕಾಳಿಗ ಬೇಯಲಿಕ್ಕೆ ಬಿಡೋಣ. ಇದಕ್ಕೊಂದು ಮಸಾಲೆನ ರುಬ್ಕೊಳ್ಳೋಣ ಸಾಂಬಾರ್ಗೆ. ಗ್ಯಾಸ್ನ ಆನ್ ಮಾಡ್ಕೊಳ್ಳಿ, ಒಂದು ಪ್ಯಾನ್ನ ಇಟ್ಕೊಳ್ಳಿ. ಪ್ಯಾನ್ ಸ್ವಲ್ಪ ಬಿಸಿಯಾಗಲಿ. ಇದಕ್ಕೀಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಇದಕ್ಕೀಗ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದರ ಮಸಾಲೆನ ಮಾಡ್ಕೋತಾರೆ. ನಮ್ಮನೇಲಿ ಮಾಡೋ ರೀತಿನ ನಿಮಗೀಗ ತೋರಿಸ್ತಿದ್ದೀವಿ. ಬೆಳ್ಳುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಈಗ ಫ್ರೈ ಆಗಿದೆ. ಇದಕ್ಕೆ ಆ ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಕೆಲವೊಬ್ಬರು ಒಣಮೆಣಸಿನ್ಕಾಯಲ್ಲಿ ಮಾಡ್ಕೊಳ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಲ್ಲಿ ಮಾಡ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದು ಫ್ರೈ ಆಗಿದೆ. ಅರ್ಧ ಚಮಚದಷ್ಟು ಮೆಣಸಿನ್ಕಾಳನ್ನ ಹಾಕ್ಕೊಳ್ಳೋಣ, ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಮೆಣಸಿನ್ಕಾಳನ್ನ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಏಕೆಂದರೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಯಾರೆಲ್ಲ ನಮ್ಮ ಹಳೆಯ ವೀಡಿಯೋಗಳನ್ನೆಲ್ಲ ನೋಡಿಲ್ಲ, ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಹುಣಸೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಷ್ಟು ಮಸಾಲೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗಿದು ಸ್ವಲ್ಪ ತಣ್ಣಗಾಗಲಿ. ಕಾಳಿಗೆ ಚೆನ್ನಾಗಿ ಕುದೀತದೆ, ಚೆನ್ನಾಗಿದು ಬೆಂದಿದೆ. ಇದು ಬೇಯ್ತಾ ಇದ್ರೇ ಒಳ್ಳೆ ಪರಿಮಳ ಬರ್ತಾ ಇದೆ. ಅರ್ಧ ಭಾಗದಷ್ಟು ಈಗ ಬೆಂದಿದೆ. ಇದಕ್ಕೀಗ ನೀಟಾಗಿ ತೊಳ್ಕೊಂಡಿರ್ತಕ್ಕಂಥ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಳಿ. ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿದು ಬೇಯಬೇಕು. ನುಗ್ಗೆ ಸೊಪ್ಪು ಮತ್ತು ಕಾಳು ಚೆನ್ನಾಗಿದ್ದು ಬೇಯಬೇಕು. ಈಗ ಅರ್ಧ ಭಾಗದಷ್ಟು ಬೆಂದಿದೆ. ಈಗ ಇದನ್ನು ಚೆನ್ನಾಗಿ ಬೇಯಲಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಚೆನ್ನಾಗಿದ್ದು ಬೇಯುತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಾಳು ಮತ್ತು ನುಗ್ಗೆ ಸೊಪ್ಪು ಚೆನ್ನಾಗಿದ್ದು ಬೆಂದಿದೆ. ಮಸಾಲೆ ಕೂಡ ತಣ್ಣಗಾಗಿದೆ. ಇದಕ್ಕೆ ಬೇಯಿಸಿರ್ತಕ್ಕಂಥ ಕಾಳನ್ನ ಹಾಕ್ಕೋಬೋದು. ಸ್ವಲ್ಪ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ, ಏನೂ ಆಗಲ್ಲ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ, ಇದಕ್ಕೆ ಮಸಾಲೆನ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಮಸಾಲೆನ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋಣ. ಈ ಥರ ಕಾಯಿ ತುರಿ ಹಾಕ್ಕೊಂಡು ಬಸಿಯೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ರಸ ಬಿಟ್ಕೊಂಡಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ. ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳಿ. ನೋಡಿ, ನುಗ್ಗೆ ಸೊಪ್ಪನ್ನು ಬಸ್ಕೊಂಡ ನಂತರ ಇಷ್ಟು ನೀರು ನಮಗೆ ಸಿಕ್ಕಿದೆ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಸೊಪ್ಪು ಕೂಡ ರೆಡಿ ಇದೆ. ಈಗ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ಕೋಣ. ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು.
ಈಗ ಸಾಂಬಾರ್ ರೆಡಿ ಇದೆ. ನೀವು ಈಗ ಕೂಡ ಇದನ್ನು ಸರ್ವ್ ಮಾಡ್ಕೋಬೋದು ಅಥವಾ ಇದನ್ನು ಕುದಿಸ್ಬೋದು. ನಾವೀಗ ಇದನ್ನು ಬಿಸಿಗಿಡೋಣ, ಒಂದು ಕುದಿ ಬಂದರೆ ಸಾಕಾಗತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆನ ಮಾಡೋಣ. ಒಂದು ಪ್ಯಾನ್ನ ತೊಗೊಳ್ಳಿ, ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ, ಈಗ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ, ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ರೆಡಿ ಇದೆ, ಸಾಂಬಾರಿಗೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕಿಲ್ಲ ಅಂದರೂ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಒಗ್ಗರಣೆ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೂಡ ಬರುತ್ತೆ. ಈಗ ಜಾಸ್ತಿ ಹೊತ್ತು ಕುದಿಯೋದು ಬೇಡ, ಸಾಂಬಾರು ಒಂದು ಕುದಿ ಬಂದರೆ ಸಾಕು, ನೋಡಿ ಬರ್ತಾ ಇದೆ, ಆಫ್ ಮಾಡ್ಕೊಳ್ಳಿ. ಈಗ ಸೊಪ್ಪಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಗ್ಯಾಸ್ನ ಆನ್ ಮಾಡ್ಕೊಳ್ಳಿ, ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈಗ ಈರುಳ್ಳಿನ ಹಾಕ್ಕೊಳ್ಳಿ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕಾಗತ್ತೆ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಬೇಗನೂ ಬೇಯುತ್ತೆ. ಹಾಗೆ ಸೊಪ್ಪಿಗೆ ಉಪ್ಪನ್ನು ಆಲ್ರೆಡಿ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಈಗಿದು ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವನ್ನು ಹಾಕೋದ್ರಿಂದ ಫ್ಲೇವರು ಕೂಡ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಈಗಿದು ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ಕಾಳು ಮತ್ತು ಸೊಪ್ಪನ್ನು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ತುಂಬ ಫ್ರೈ ಆಗೋದು ಬೇಡ, ಒಂದು ನಿಮಿಷ ಸಾಕು, ಇದೀಗ ಫ್ರೈ ಆಗಿದೆ. ಇದಕ್ಕೀಗ ಕಾಯಿತುರಿನ ಹಾಕ್ಕೊಳ್ಳೋಣ. ಕಾಯಿತುರಿ ಹಾಕೋದ್ರಿಂದ ರುಚಿ ಕೂಡ ತುಂಬಾ ಹೆಚ್ಚುತ್ತೆ. ಈಗಿದ್ರು ರೆಡಿ ಇದೆ. ಈಗ ಮುದ್ದೆನ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ, ಒಂದು ಪಾತ್ರೆನ ಇಡಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀರು ಸ್ವಲ್ಪ ಬಿಸಿಯಾಗಲಿ. ನೀರೀಗ ಕಾಯ್ತಾ ಇರಲಿ, ಇದಕ್ಕೆ ಒಂದು ಸರಿನ ಮಾಡ್ಕೊಳ್ಳೋಣ. ಈ ಥರ ಸರಿ ಮಾಡ್ಕೊಳ್ಳೋದ್ರಿಂದ ಮುದ್ದೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. 2 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ಲದ ರೀತಿ ಇದನ್ನು ಕಲಸ್ಕೊಳ್ಳಿ. ನೀರೀಗ ಕುದೀತಾ ಇದೆ, ಇದಕ್ಕೀಗ ಕಲಸಿರ್ತಕ್ಕಂಥ ಸರಿನ ಹಾಕ್ಕೊಳ್ಳಿ, ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ತುಂಬಾ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಗಂಜಿ ಥರ ಇದು ಆಗುತ್ತೆ. ಈಗಿದು ಚೆನ್ನಾಗಿ ಕುದೀತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಮುದ್ದೆಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಕುದೀತಾ ಇದೆ, ಇದಕ್ಕೆ ಹಸಿಟ್ಟನ್ನ ಹಾಕ್ಕೊಳ್ಳೋಣ, ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಬೇಕಾದಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಒಂದೇ ಸರಿ ಹಾಕೋದ್ರಿಂದ ಜಾಸ್ತಿ ಆಗ್ಬೋದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿದು ಕುದೀತಾ ಇದೆ. ಈಗ 3-4 ನಿಮಿಷ ಇದು ಚೆನ್ನಾಗಿದ್ದು ಬೆಂದಿದೆ. ಈಗ ಈ ಥರ ಮುದ್ದೆ ಕೋಲಲ್ಲಿ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಕೂಡ ಮಾಡ್ಕೋಬೋದು. ನಾವು ರೆಗ್ಯುಲರಾಗಿ ಮಾಡೋದಿಲ್ಲ, ಆದ್ದರಿಂದ ಇದರಲ್ಲಿ ಈ ಥರ ಮಾಡ್ಕೋತಾ ಇದ್ದೀವಿ. ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿದ್ದು ಬೆಂದಿದೆ, ನೋಡ್ಬೋದು ನೀವು. ಯಾವುದೇ ಗಂಟಿಲ್ಲದ ರೀತಿ ಈ ಥರ ಮಾಡ್ಕೊಳ್ಳಿ. ನಮ್ಮನೇಲಿ ಮುದ್ದೆನ ಅಪರೂಪಕ್ಕೆ ಮಾಡ್ತೀವಿ, ಸ್ಮೂತಾಗಿ, ತುಂಬ ಸ್ಮೂತಾಗಿ ಮಾಡ್ತೀವಿ. ನಾನೇ ಸ್ವಲ್ಪ ಬಸ್ಸಾರಿಗೋಸ್ಕರ ಗಟ್ಟಿಯಾಗಿ ಮಾಡಿ ಅಂತ ಹೇಳಿದೆ. ಈ ರೀತಿ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿದು, ಈ ಥರ ಪ್ಲೇಟ್ ಮುಚ್ಚೋದ್ರಿಂದ ಬೇಗನೆ ಬೇಯುತ್ತೆ. ಈಗಿದು ಚೆನ್ನಾಗಾಗಿದೆ, ಇಟ್ಟು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಗಂಟು ಗಂಟಾಗುತ್ತೆ. ಇದೀಗ ರೆಡಿ ಇದೆ. ಒಂದು ಪ್ಲೇಟ್ನ ತೊಗೊಳ್ಳಿ, ಸ್ವಲ್ಪ ನೀರನ್ನು ತೊಗೊಳ್ಳಿ. ಇದು ತುಂಬಾ ಬಿಸಿ ಇರೋದ್ರಿಂದ ಮುದ್ದೆ ಕಟ್ಟಲಿಕ್ಕೆ ಬರೋದಿಲ್ಲ. ಪ್ಲೇಟ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೋಡಿ, ಈ ಥರ ಮುದ್ದೆದು ಹಾಕ್ಕೊಳ್ಳಿ, ತುಂಬಾ ಬಿಸಿ ಇರುತ್ತೆ. ಕೈಗೆ ನೀರನ್ನ ಹಚ್ಕೊಂಡು ಚೆನ್ನಾಗಿದನ್ನು ನೋಡಿ, ಈ ಥರ ನಾದ್ಕೊಳ್ಳಿ ನೋಡಿ, ಗಂಟಿಲ್ಲದ ರೀತಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮುದ್ದೆ ಕಟ್ಟಬೇಕಾದ್ರೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆನ ಬಿಸಿ ಬಿಸಿದ ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಳ್ಳೋದ್ರಿಂದ. ನೋಡಿ ಈಗ ಮುದ್ದೆ ರೆಡಿ ಇದೆ. ಮುದ್ದೆನ ತಿನ್ನೋದ್ರಿಂದ ಬೇಗ ಹೊಟ್ಟೆ ಹಸಿಯೋದಿಲ್ಲ, ಹಾಗೆ ಇದು ವೆರಿ ಹೆಲ್ದಿ ಕೂಡ. ಡಯಟ್ ಮಾಡೋರು ಕೂಡ ಮುದ್ದೆನ ಆರಾಮಾಗಿ ತಿನ್ಬೋದು. ಆದ್ದರಿಂದ ಹಳ್ಳಿ ಸೈಡು ಬೆಳಗ್ಗೆ ಒಂದು ಮುದ್ದೆನ ತಿಂದರೆ ಮತ್ತೆ ಅವ್ರು ಊಟ ಮಾಡೋದೇ ನೈಟ್. ಇದೇ ರೀತಿ ಎಲ್ಲ ಮುದ್ದೆಗಳನ್ನು ನೀಟಾಗಿ ಮಾಡ್ಕೊಳ್ಳಿ. ಈಗ ಬಿಸಿ ಬಿಸಿ ಮುದ್ದೆ ರೆಡಿ ಇದೆ, ಸಾಂಬಾರ್ ರೆಡಿ ಇದೆ, ಸೊಪ್ಪು ಕೂಡ ರೆಡಿ ಇದೆ. ತುಂಬಾ ಟೇಸ್ಟಿಯಾಗಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ, ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊಪ್ಪು ಕೂಡ ತುಂಬಾ ಟೇಸ್ಟಿಯಾಗಿದೆ, ನಿಮಗೂ ಬಾಯಲ್ಲಿ ನೀರು ಬರ್ತಿದೆ ಅಲ್ಲ. ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಬರ್ತೀವಿ, ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.